ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದ ಗಡಿಯಾರದಲ್ಲಿ ಈಗ 8:16. ಇಂದು ಶುಕ್ರವಾರ, ಸರ್ವತ್ರ ಏಕಾದಶಿ, 28 ಜಾನ್ವರಿ 2022. ಇದರಲ್ಲಿ ನಮ್ಮ ಮಹಾಸಂಚಿಕೆಯ ನಂಬರು 1358
1538 ಇದರಲ್ಲಿ ನಾವು ತೀರ್ಥ, ಸೇಕ್ರೆಡ್ ವಾಟರ್, ಅಡೇಜ್, ಮಂತ್ರಪುಷ್ಪ ಈ ಒಂದು ವಿಭಾಗದಲ್ಲಿ ಈ ಶುಕ್ರವಾರ ತಾಯಿಯ ಲಲಿತಾಮಹಾತ್ರಿ ಪ್ರಸಂದ್ರ ಕೃಪಾಕಟಾಕ್ಷದಿಂದ ಈ ಜರ್ನಿ ಪಾರ್ಟ್ 16 ಷೋಡಶೋಪಚಾರ ಮಹಾತಾಯಿಗೆ ಗಂಗೆಗೆ ನಾವು ಆ ರೀತಿಯಾದ ವಿಚಾರಗಳ ಮೂಲಕ ವಿಚಾರ ಅರ್ಚನೆ ಮಾಡಿ ಈಗ 17ನೇ ಅದೇ ವಿಭಾಗ ತೀರ್ಥ ಸೇಕ್ರೆಡ್ ವಾಟರ್ ಇದರ ಬಗ್ಗೆ ಎಷ್ಟೊಂದು ವಿಚಾರ ಇದೆ ಅಂದರೆ ಇದು ನಾವು ನಮ್ಮಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತೆಗೆದು ನೋಡಿದ್ರೆ 100 ಇದರ ಬಗ್ಗೆ ಮಾಡ್ಬೋದು. ನಿಮ್ಮಿಂದ ಬಂದ ಪ್ರತಿಕ್ರಿಯೆ ಅನುಸಾರ ಅದು ಬಹಳ ವಿಶೇಷವಾಗಿದೆ. ಕೆಲವು ವಿಚಾರಗಳನ್ನು ಸಮೀಕರಿಸಿ ಹೇಳ್ತಾ ಇದ್ದೀರಾ, ಅದರಿಂದ ಅದನ್ನು ದಯವಿಟ್ಟು ಮಾಡ್ಕೊಂಡು ಹೋಗಿ ಅಂತ ನಿಮ್ಮೆಲ್ಲರ ಕೋರಿಕೆ ಮಾಡೋಣ. ಯಾಕೆಂದರೆ ವಾಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ನನಗೆ ಗೊತ್ತಿರೋಷ್ಟು. ಇದು ಅದು ಬ್ರಹ್ಮಾಂಡ, ಒಂದು ಹಣೆಯಷ್ಟು ಅಂತೀವಲ್ಲ ನಾವು. ಅದನ್ನು ನಾವು ಆದಷ್ಟು ನಾವು ಅದನ್ನು ಈ ರೀತಿ ವಿಶಕ್ತಿ ಕಲಾಕೇಂದ್ರ ಮೂಲಕ ಪ್ರಸರಿಸುವ ಅಂತ ಸೌಭಾಗ್ಯ ಕರುಣಿಸ್ಲಿ ಅಂತ ಬೇಡಿಕೊಂಡು ಈ ತೀರ್ಥ ಸೀಕ್ರೆಟ್ ವಾಟರ್ ಅಡೇಜ್ ಮಂತ್ರಪುಷ್ಪ ಮಂತ್ರಪುಷ್ಪ ಇಸ್ತಿ ಡೆಸ್ಟಿನೇಷನ್. ಈಗ ನಮಗೆ ಸದ್ಯಕ್ಕೆ ಈ ಪಾರ್ಟ್ 17ಕ್ಕೆ ಮತ್ತೊಮ್ಮೆ ನಮ್ಮನ್ನೆಲ್ಲ ಸ್ವಾಗತಿಸಿ ಈ ಒಂದು ವಿಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಾವ್ಯಗಳಲ್ಲಿ ವಾಟರ್ ಬಗ್ಗೆ ಎಷ್ಟೊಂದು ಕವಿಗಳು, ಸುಭಾಷಿತಕಾರರು, ಆಮೇಲೆ ಕೋಟಬಲ್ ಕೋಟ್ಸು, ವಿದೇಶದವರು, ಯಾಕಂದರೆ ಎಲ್ಲರೂ ನೀರು ಎಲ್ಲಿ ಬೇಕಿಲ್ಲ, ನೀರು ಎಲ್ಲೆಲ್ಲಿ ಇದೆಯೋ ಈ ಇಡೀ ಯೂನಿವರ್ಸಲ್ಲಿ ಅಲ್ಲಿರೋರೆಲ್ಲ ಆ ನೀರಿನ ಬಗ್ಗೆ ಕೊಂಡಾಡಿದೆ. ಇನ್ಯಾರನ್ನು ಕೊಂಡಾಡಬೇಕು ಹೇಳಿ. ಅದರಿಂದ ಆ ಪಂಚಭೂತಗಳಲ್ಲಿ ಭೂಮಿ ಆದೇಟಿಗೆ ನಮಗೆ ಬರೋದೇ ಭೂಮಿ ರಾಪು ನಾನು ಇಲ್ಲೋ ನಭಃ. ಈ ಇಷ್ಟರಲ್ಲೇ ನಮ್ಮ ಈ ಪಂಚಭೌತಿಕ ಶರೀರ ಅದರಲ್ಲೇ ಎಲ್ಲಾಡ್ತಾ ಇರಬೇಕಾಗುತ್ತೆ ಕೊನೆಯ ಗಳಿಗೆವರೆಗೂ ಎನ್ನುವುದನ್ನು ನಾವೆಲ್ಲ ಮನವರಿಕೆ ಮಾಡಿಕೊಂಡು ಇಲ್ಲಿ ತೀರ್ಥ ಅಂದರೆ ಪವಿತ್ರ ಜಲ ಅದು ಅದಕ್ಕೆ ಬಗ್ಗೆ ಹೆದರೇನೆ ಟೋಟಲಿನೇ ಅದು ಒಂದು ಸಮುದ್ರ ಅಂದರೆ ಅದು ಪವಿತ್ರ ಅಂತಲೇ ಅರ್ಥ. ಇನ್ನು ಅದರಲ್ಲಿ ಆ ಪ್ರಕೃತಿ ಮಾತೆಗೆ ಅಭಿಷೇಕ ಮಾಡಿ ಆಮೇಲೆ ಅದನ್ನು ನಾವು ಸ್ವೀಕರಿಸಿದ್ರೆ ಅದಕ್ಕೆ ಒಂದು ಪಾವಿತ್ರತೆ ಬರುತ್ತೆ. ಇದು ಎಲ್ಲ ಧರ್ಮದಲ್ಲೂ ಬೇರೆ ಬೇರೆ ರೀತಿ ಇದೆ ಅಷ್ಟೇ. ಇದನ್ನು ನಾವೆಲ್ಲಿ ನಾನು ಇವತ್ತಿನ ಸಿಗ್ನೇಚರ್ ಟ್ಯೂನ್ ತೆಗೆದುಕೊಂಡಿದ್ರಂದು ಕೂಡ ಕಲ್ಯಾಣಿ ರಾಗ ಕಲ್ಯಾಣಿ ಅದರಲ್ಲಿ ಮಹಾತ್ರಿಪುರ ಸುಂದರಿನ ಕೊಂಡಾಡಿ ಇರ್ತಕ್ಕಂಥದ್ದು. ಯಾಕಂದರೆ ಪ್ರಕೃತಿ ಮಾತೆ ಕಲ್ಯಾಣಿನಲ್ಲಿ ಫಸ್ಟು ಮಿಂತು ನಾವು ಪುನೀತರಾಗಿ ಆ ಪವಿತ್ರ ಜಲದ ಸಂಪ್ರೋಕ್ಷಣೆ ಮಾಡಿಕೊಂಡು ಎಲ್ಲ ವಿಚಾರಗಳು ಕೂಡ ಆ ಸಂಪ್ರೋಕ್ಷಣೆಯಿಂದ ಅದಕ್ಕೆ ಅದೇ ಮಹಾಸಂಪ್ರೋಕ್ಷಣೆ ಅಂತಲೇ ಕರೆಯೋದು. ಆಗ ನಾವೆಲ್ಲ ಪುನೀತರಾಗ್ತೀವಿ ಅನ್ನೋ ಒಂದು ಭಾವನೆ ನಂಬಿಕೆ ಪ್ರತಿಯೊಬ್ಬರಲ್ಲೂ ಅವರವರ ಧರ್ಮದ ಮೂಲಕವೂ ಕೂಡ ಇದೆ ಮತ್ತು ಅದು ನಿತ್ಯ ಸತ್ಯ ಕೂಡ. ಧಾರ್ಮಿಕ ಮಹತ್ವದ ಸ್ಥಳ, ಗೌರವ ಅನ್ನೋತೆ ಶ್ರೇಷ್ಠವಾದ ಹೀಗೆಲ್ಲ ಅರ್ಥಗಳು ಬರುತ್ತೆ ತೀರ್ಥ ಅಂದರೆ. ತೀರ್ಥ ಅನ್ನೋ ಪದವೇ ಎಷ್ಟು ಸೊಗಸಾಗಿದೆ ನೋಡಿ. ಇಲ್ಲಿ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ಆ ಚರಣಾಮೃತ ಎಲ್ಲರಿಗೂ ಒಂದು ರೀತಿಯಾದ ಪವಿತ್ರ. ನಾವೇ ಒಂದು ಸ್ಯಾಂಕ್ಟಿಟಿ ಸ್ಯಾಂಕ್ಟಿಫೈ ಮಾಡೋದು ಅಂತ ಹೇಳಿದರೆ ಅವಭೃತ ಸ್ನಾನ ಅಂತ ಮಾಡಿಸ್ತಾರೆ. ಆಮೇಲೆ ಈವನ್ನು ಒಂದು ಮಗು ಹುಟ್ಟಿದಟ್ಗೇ ಭಾಳ 10ನೇ ದಿವಸ ತಾಯಿ ಎಲ್ಲದಕ್ಕೂ ಇಲ್ಲಿ ಪವಿತ್ರ ಸ್ಥಾನ ಅನ್ನೋದು ಎಲ್ಲ ಒಂದಲ್ಲ ಒಂದು ರೀತಿ ಎಲ್ಲ ಧರ್ಮಗಳಲ್ಲೂ ಕೂಡ ಸ್ನಾನವೇ ಮೊದಲು. ಆ ಸ್ನಾನ ನಾವು ಮಾಡಿಕೊಂಡಾಗ ಅದಕ್ಕೊಂದಿಷ್ಟು ಮಂತ್ರ, ಅದಕ್ಕೆ ಮಂತ್ರಾಭಿಷೇಕ ಅಂತಲೂ ನಾವು ಮಾಡ್ಕೋಬೋದು. ಪ್ರತಿನಿತ್ಯ ಅವ್ರು ಸ್ನಾನ ಮಾಡ್ತಕ್ಕಂಥದ್ದು ನಾವು ಆರಾಧಯಾಮಿ ಮಣಿಸನ್ನಿಭಮ ಆತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತ ಜಲಾಭಿಷೇಕ ನೋಡಿ ನಿತ್ಯಂ ಸಮಾಧಿ ಕುಸುಮಯ್ಯನ ಪುನರ್ಭವಾಯ ನೀವು ವೆರಿ ಫಸ್ಟ್ ಆ ಶ್ಲೋಕನೇ ಅಷ್ಟು ಸೊಗಸಾಗಿದೆ. ಆದ್ದರಿಂದ ಅಕಾಲ ಮೃತ್ಯುವನ್ನು ಮಥನ ಮಾಡಬಲ್ಲದು ಇದು ತೀರ್ಥ. ನಾವು ತೀರ್ಥ ಅಕಾಲ ಮೃತ್ಯು ಹರಣಂ ಅಂತಲೇ ತೀರ್ಥನ ನಮಗೆಲ್ಲ ಪುರೋಹಿತರು ನಮಗೆ ನೀಡ್ತಾರೆ. ಆಮೇಲೆ ಸಕಲ ವ್ಯಾಧಿಗಳನ್ನು ನಿವಾರಿಸಬಲ್ಲದು ನಂಬಿಕೆ ಅಲ್ವ. ಇವನು ಒಬ್ಬ ಡಾಕ್ಟ್ರು ಸ್ಪೆಷಲಿಸ್ಟು, ಯಾವುದೋ ಟ್ಯೂಬ್ ಬರ್ಕೊಡ್ಬೋದು ಅಥವಾ ಯಾವುದೋ ಟಾನಿಕ್ ಬರ್ಕೊಡ್ಬೋದು, ಯಾವುದೋ ಮಾತ್ರೆ ಪ್ರಿಸ್ಕ್ರೈಬ್ ಮಾಡ್ಬೋದು, ಇಂಜೆಕ್ಷನ್ ಕೊಡ್ಬೋದು, ಎಲ್ಲವೋ ಏನು ಅಂದರೆ ಅವರು ಯಾರನ್ನ ನಾವು ನಂಬಿ ಹೋಗ್ತೀವೋ ಆ ಸ್ಪೆಷಲಿಸ್ಟ್ಗೆ ಅವರಲ್ಲಿ ಆ ಶಕ್ತಿ ಇದೆ, ಅವರು ಅದಕ್ಕೆ ಅದು ಅವ್ರ ಅದ್ರ ಬಗ್ಗೆ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿಕೊಡ್ತಾ ನಂಬಿಕೆಯಿಂದ ಹೋಗ್ತೀವಿ. ಎಲ್ಲ ಈ ನಂಬಿಕೆನೇ ಅದನ್ನು ನಾವು ತಗೋತೀವಿ, ಎಷ್ಟೋ ಡೋಸೇಜ್ ಅಂತ ಕೊಡ್ತಾರೆ. ಹಾಗೆ ಇದು ಮೂರು ಉದಾಹರಣೆ, ಒಂದು ಉದಾಹರಣೆ. ಆ ಕೊಟ್ಟವನ್ನು ನಾವನ್ನು ಸ್ವೀಕರಿಸಿದಾಗ ನಮ್ಮ ಈ ಮನೋಭೂಮಿಕೆಯಲ್ಲಿ ಓ ಇದನ್ನು ತಗೊಳ್ಳೋದ್ರಿಂದ ನನಗೊಂದು ರೀತಿಯ ಆನಂದ ಸಿಗುತ್ತೆ,
ನನ್ನ ನೆಮ್ಮದಿಯಿಂದ ಇರ್ಬೋದು, ನನ್ನ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ತಗೊಳ್ತಿರ್ತಾನೆ. ನೀರು ಕುಡಿಬೇಕಾದ್ರೂ ಅಷ್ಟೇ. ಹಾಗೆ ಇದು ಪೂರ್ಣವಾಗಿ ಫೈತ್. ಫೈತ್ ಇಸ್ ಟು ಬಿಲೀವ್ ವಾಟ್ ಯು ಡು ನಾಟ್ ಸಿ. ದಿ ರಿವಾರ್ಡ್ ಆಫ್ ದಟ್ ಫೈತ್ ಇಸ್ ಟು ಸಿ ವಾಟ್ ಯು ಬಿಲೀವ್. ಕಾಣದ್ದರಲ್ಲಿ ನಮಗೆ ಎಲ್ಲರೂ ಎಲ್ಲವನ್ನೂ ಕಾಣಬೇಕು ಅಂತ ಇಲ್ಲ. ಕಾಣದೇ ಇರೋದೇ ತುಂಬ ಜಾಸ್ತಿ ಇರೋದು, ಅದನ್ನೇ ಕಾಣಿಕೆ ಅಂತ ಹೇಳೋದು. ನಾವು ಕಾಣದೇ ಇರೋದನ್ನೇ ಅದನ್ನು ನಮ್ಮ ಜೀವನದಲ್ಲಿ ಎಲ್ಲ ಕಂಡುಬಿಟ್ರೆ ಕಾಣಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಕೋಟಿ ಜನರು ಒಟ್ಟಿಗೆ ಇದುವರೆಗೂ ಆಗಿರೋ ಜನಸಂಖ್ಯೆ ಎಲ್ಲ ಹೇಳಿದರೆ ಎಲ್ಲ ಕಂಡಿದ್ದೀರಾ ಅಂತ ಎಲ್ಲರೂ ಹೇಳೋದು. ನಾವು ಏನಿದೆಯೋ ವಿರಾಟ್ ಪುರುಷ ಈ ಪ್ರಕೃತಿನಲ್ಲಿ 0.01% ನಾವು ನೋಡೋಕ್ಕೆ ಸಾಧ್ಯ ಅಷ್ಟೇ. ಇನ್ನು ಉಳಿದಿದ್ದು ಅದು ಅನ್ಡಿಸ್ಕ್ಲೋಸ್ಡ್ ಏರಿಯಾ ಅಂತಿರುತ್ತೆ. ಅದು ನೋಡೋದ್ರಲ್ಲೇ ಖುಷಿ. ಎಲ್ಲವೂ ಕುಲ್ಲಂ ಕುಲ ನೋಡ್ಬಿಡೋಕ್ಕೆ ನೋಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನೋಡಿಬಿಟ್ರೆ ಸ್ವಾರಸ್ಯ ಜೀವನದಲ್ಲಿ ಸ್ವಾರಸ್ಯ ಇರೋದಿಲ್ಲ. ಅದಕ್ಕಾಗಿ ಎಲ್ಲ ಬಗೆಯ ಪಾಪಗಳನ್ನು ತಾಪವನ್ನು ಇತ್ತೀರ್ಥ ಶಮನಿಸಿಕೊಳ್ಳಿಸಬಲ್ಲದು ಎಂಬ ನಂಬಿಕೆ. ಆ ತೀರ್ಥಕ್ಕಾಗಿ ಬಲಗೈ ಒಡ್ಡಿ ಅದಕ್ಕೆ ಮುಪ್ಪಡರುವ ಏನಾದರೂ ರೋಗಕ್ಕೆ ಈಡಾಗುವ ಸಂಭವಿರುವ ಈ ಕಳೇಬರಕ್ಕೆ ಆ ಮಹಾವೈದ್ಯನ ಚರಣಾಮೃತವೇ. ನೋಡಿ ಅಲ್ವ, ಮಹಾವೈದ್ಯ ಎಲ್ಲ ವೈದ್ಯರಿಗಿಂತ ಮಹಾವೈದ್ಯ. ಭವರೋಗಕ್ಕೆ ವೈದ್ಯನು ನೀ ಹರಿಯೇ. ಅದರಿಂದ ಆ ಚರಣಾಮೃತವೇ ಮುನ್ನೆಚ್ಚರಿಕೆಯ ಒಂದು ಮದ್ದು. ಇದಕ್ಕಿಂತ ಹಿರೇ ಮದ್ದು ಅಂತ ಇದಕ್ಕೆ ಹೆಸರು ಈ ತೀರ್ಥಕ್ಕೆ. ಅದು ತೀರ್ಥ ತಂದೆ ಮತ್ತು ತಾಯಿಗೆ ಸಮಾನಾದನ್ನು ಕನ್ನಡದಲ್ಲಿ ತೀರ್ಥರೂಪು ಅಂತ ಕರಿತೀನಿ. ನೋಡಿ ಅಲ್ಲಿ ಹೇಳುವಾಗಲೇ ತೀರ್ಥರೂಪು ನೋಡಿ ಅವರ ಎಂಥ ಒಳ್ಳೆ ವರ್ಡಿಂಗ್ಸ್ ಇದೆ ಅಂತ. ಅದಕ್ಕೆ ತೀರ್ಥರೂಪು ಎಂದು ಕರೆಯುವ ವಾಡಿಕೆ ಇಂದಿಗೂ ಉಂಟು. ಜೈನರಿಗೆ ಪೂಜ್ಯರಾದ 24 ಜನ ಮಹಾಪುರುಷರಲ್ಲಿ ಪ್ರತಿಯೊಬ್ಬರನ್ನು ತೀರ್ಥಂಕರರು ಅಂತ ಗೌರವಪೂರ್ವಕವಾಗಿ ವಿಶ್ವೇಶ್ವರ ತೀರ್ಥರು. ನೋಡಿ ಎಲ್ಲ ಅಂದರೆ ಒಬ್ಬ ಮಹಾ ಪುಣ್ಯಜೀವಿಗಳು ಅಲ್ಲ, ಅನುಭಾವಿಗಳನ್ನೆಲ್ಲ ತೀರ್ಥರು ಅಂತ ಕರೆಯೋದು. ಪ್ರತಿ ನದಿಯು ನಮಗೆ ಪವಿತ್ರವೇ. ಇಲ್ಲಿ ನಮ್ಮ ಇಂಡಿಯಾ ದೇಶದ್ದೇ ಮಾತ್ರ ಅಂತ ಹೇಳೋದು ನಾನು, ಯಾವುದೇ ಇಡೀ ಪ್ರಪಂಚದ ಎಲ್ಲೇ ನದಿ ಇದೆಯೋ ಅವೆಲ್ಲ ಪವಿತ್ರವೇ. ತುಂಗೆ ನಮಗೆ ಗಂಗೆಯೇ. ಅದಕ್ಕೆ ನಮಗೆ ಹೇಳ್ತೀವಿ ಗಂಗಾ ಸ್ನಾನ ತುಂಗಾಪಾನ ಅಂತ. ಸೊ ಇವೆಲ್ಲ ಆ ನೀರಿಗೆ ಯಾವ್ಯಾವ ರೀತಿ ಬಂದಿದೆ. ನಮಗೆ ನದಿ ಹುಟ್ಟುವ ತಾಣ, ಮೈ ತುಂಬಿ ಹರಿಯುವ ಕಡೆ, ಇನ್ನೊಂದು ನದಿಯೊಂದಿಗೆ ಕೂಡುವಡೆ, ಹೀಗೆ ಎಲ್ಲವೂ ಅದೇನೋ ನಮ್ಮನ್ನು ನಮ್ಮ ತಿರುಮಕೂಟದಲ್ಲಿ ಸಂಗಮ ಅಂತೀವಿ ನಾವು. ಸೊ ಆಮೇಲೆ ಗಂಗಾ ಯಮುನೆ ಸರಸ್ವತಿ ಇವನ್ನೆಲ್ಲ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಹೀಗೆ ಈ ಕವಿ ಹೃದಯವನ್ನು ಹೆಚ್ಚು ತೇವವಾಗಿಸುವ ಸ್ಥಳ ವಿಶೇಷ. ಯಾವುದೇ ಕವಿ ಈ ಪ್ರಪಂಚದಲ್ಲಿ ನೀರಿನ ಬಗ್ಗೆ ಹೇಳದೇ ಇರೋ ಕವಿಗಳೇ ಇಲ್ಲ. ಆದ್ದರಿಂದ ತನ್ನಲ್ಲಿ ಮೀಯವರನ್ನು ಈ ತೀರ್ಥ ಶುದ್ಧಗೊಳಿಸುತ್ತೆ ಎಂಬ ನಂಬಿಕೆ ಇದು ಈ ಕಾಲದಿಂದ ಬಂದ, ವೇದಗಳ ಕಾಲದಿಂದಲೂ ಬಂತದ್ದು. ಅದಕ್ಕೆ ಒಂದು ನೋಡಿ ಅದರ ಮಂತ್ರ ಹೇಳ್ತೀನಿ, ಆಮೇಲೆ ಅದರ ಕನ್ನಡದ ಒಂದು ಅವತರಣಿಕೆಯನ್ನು ಕೇಳ್ಕೊಳ್ಳೋಣ. ಆಪ ಪುನಸ್ತು ಪೃಥಿವೀಂ ಪೃಥಿವೀ ಪೂತ ಪೂನಾತು ಮಾಂ ಪುನಂತು ಬ್ರಹ್ಮಣಸ್ಪತಿರ್ ಬ್ರಹ್ಮ ಪೂತ ಪುನಾತು ಮಾಂ. ಇದು ತೈತ್ತಿರಿಯ ಅರಣ್ಯಕ, ಅದರಲ್ಲಿ ಮಹಾನಾರಾಯಣ ಉಪನಿಷತ್ತಲ್ಲಿ ಇರ್ತಕ್ಕಂಥದ್ದು. ಇದು ನಾವು ಮಂತ್ರ ಕೇಳ್ತೀವಿ, ಭಾಳ ಸೊಗಸಾಗಿದೆ. ನಾವು ಗೊತ್ತಿಲ್ಲದೆ ಬೆಂಕಿ ಮುಟ್ಟಿದ್ರೂ ಹೇಗೆ ನಮಗೆ ಅದರ ಶಾಖ ತಟ್ಟುತ್ತೋ ಹಾಗೆ ಒಂದು ರೀತಿ ಆಗ. ಆದರೆ ಅದು ಏನಿದೆ ಅನ್ನೋದನ್ನ ಕನ್ನಡದಲ್ಲೇ ಹೇಗಿದೆ, ಸುಪವಿತ್ರ ಜಲ ನೆಲವ ಶುದ್ಧಗೊಳಿಸಲಿ ಹರಿದು ಈ ನೆಲದ ಮೇಲಡಿಯಿಟ್ಟು ನಾ ಪುನೀತನಾದೆನಲ್ಲ ಎಲ್ಲ ದೈವಾಂಶಗಳ ಪವಿತ್ರವನು ಒಳ ಹೊರಗಿನೆಲ್ಲ ಕಳೆಯ ತೊಳೆ ಧರಿಸಲಿ ಕಳೆ ಕೊಳೆಯ ತೊಳೆ ಧರಿಸಲಿ. ಈ ಮಂತ್ರದ ಕನ್ನಡ ಅರ್ಥ ನಾವು ಹೀಗೆ ಹೇಳೋದು ಇದೊಂದು ರೀತಿ ಅಂದರೆ ಆಪ ಪುನಸ್ತು ಪೃಥಿವೀಂ ಪೃಥಿವೀಂ ಪೂತ ಪುನಾತು ಮಾಂ ಪುನಂತ ಬ್ರಹ್ಮಣಸ್ಪತಿರ್ಬ್ರಹ್ಮ ಪೂತ ಪುನಾತು ಮಾಂ ಅಂತ ಈ ಮಂತ್ರ ಹೇಳಿದಾಗ ನಮಗೆ ಅನಿಸುತ್ತೆ. ನೋಡಿ ಈಗ ಅದರ ಏನಿದೆ ಅಂದರೆ ಇನ್ನೊಂದು ಮಂತ್ರ, ಯತ್ ಉಚ್ಚಿಷ್ಟಂ ಅಭೋಜ್ಯಂ ಯದ್ವಾ ದುಶ್ಚರಿತಂ ಮಮಾಂ ಸರ್ವಂ ಪುನಂತು ಮಾಂ ಆಪೋ ಅಸಸಾಂಚ ಪ್ರತಿಗೃಹಂ. ಇದನ್ನು ಉದಕಶಾಂತಿ ಇತ್ಯಾದಿಗಳು ಮಾಡುವಾಗ ಬೋಧಾಯಿನ ಬ್ರಹ್ಮಕರ್ಮ ಅಂತ ಈ ಮಂತ್ರ ಹೇಳ್ತಾರೆ. ನಮ್ಮ ಪಾಡಂಗೆ ನಾವು ಈಗ ಮಳೆ ಬರದೇ ಇದ್ದರೆ ನಾವೆಲ್ಲ ಒಂದು ಸತಿ ಪರ್ಜನ್ಯ ಜಪ ಅಂತ ಮಾಡ್ತೀವಿ, ಆವಾಗೆಲ್ಲ ಈ ಮಂತ್ರ ಹೇಳ್ತಾರೆ. ಅದರ ಕನ್ನಡದ ಒಂದು ರೀತಿ
ಗೀತೆ ಸ್ವರೂಪದಲ್ಲಿ ಹೇಗೆ ಬರುತ್ತೆ ನೋಡೋಣ. ಎಂಜಲಾದರೂ ತಿಂದು ತಿನ್ನಬಾರದು ಮೆದ್ದು, ಅರಿವಿರದೆ ತಪ್ಪು ತಪ್ಪಾಗಿನ ತುಂಬ ನಡೆದೆ, ಕೆಟ್ಟದರ ಒಡನಾಟ ಸಹಿಸಿ ಸುಮ್ಮನೆ ಇದ್ದೆ, ನನ್ನ ಮನ್ನಿಸು ನೀರೇ ಪವಿತ್ರಗೊಳಿಸು ಮುದದೆ. ಇದೇನಿದೆಯೋ ಇದರ ಭಾವಾರ್ಥ ಈ ಇದರಲ್ಲಿ ಬರುತ್ತೆ. ಅಂದರೆ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಂತ್ರಗಳು ಸಂಸ್ಕೃತದಲ್ಲಿದೆ, ಅದನ್ನು ಕೇಳಿದಾಗ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಆ್ಯಂಡ್ ಅಪಾಲಜಿ, ಕೆಲವು ಸ್ಕಾಲರ್ಸ್ ಬಿಟ್ಬಿಟ್ರೆ ಇನ್ಕ್ಲೂಡಿಂಗ್ ಮೀನ್ ನನಗೂ ಕೂಡ ಈ ಮಂತ್ರಗಳನ್ನು ಕೇಳಿದ್ದೆ, ಆಗ ಈ ರೀತಿ ಅರ್ಥ ಆಗಿರಲಿಲ್ಲ ಎಷ್ಟೋ ವರ್ಷಗಳು ನಂತರ. ಇವುಗಳನ್ನೆಲ್ಲ ಒಂದು ರೀತಿ ಕ್ರೋಢೀಕರಿಸ್ಕೊಂಡು ಹೇಳಬೇಕು ಅಂದಾಗ ಇದನ್ನ ಒಂದು ರೀತಿಯಾಗಿ ಓದ್ಕೊಂಡು ಬಂದೆ, ಆವಾಗ ಹೇಳಬೇಕು ಅನ್ನಿಸ್ತು. ಅದರಿಂದ ಇದು ಯಾಕೆ ರೀಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಋಗ್ವೇದ ಇಂಥ ಮಂತ್ರಗಳಲ್ಲಿ ಯಾವುದೇ ಒಂದು ಧರ್ಮದ ಮಂತ್ರಗಳಲ್ಲಿ ನಾವು ಬರೀ ಮೇಲ್ನೋಟಕ್ಕೆ ಮಂತ್ರ ಅಂದ್ಕೊಂಬಿಡ್ತೀವಿ. ಅದನ್ನು ನೋಡಿದ್ರೆ ಎಂಜಲಾದರೂ ತಿಂದು ತಿನ್ನಬಾರದು ಮೆದ್ದು, ಅರಿಬರದೆ ತಪ್ಪು ತಪ್ಪಾಗಿ ನಾ ತುಂಬ ನಡೆದೆ, ಕೆಟ್ಟದರ ಒಡನಾಟ ಸಹಿಸಿ ಸುಮ್ಮನೆ ಇದ್ದೆ, ನನ್ನ ಮನಸ್ಸಿ ನೀರೇ ಈ ಪವಿತ್ರಗೊಳಿಸು ಮುಂದೆ ಅಂತ ನೀವು ಹೇಳಿದ್ರೆ ಅದು ಮಂತ್ರ ಅನಿಸಲ್ಲ. ಬಟ್ ಇದರ ಯದ್ ಉಚ್ಚಿಷ್ಟಂ ಅಭೋ ಜಂ ನೋಡಿ ಹೇಳಿದ್ರೆ ಈ ದಾಟಿ ಯದ್ ಉಚ್ಚಿಷ್ಟಂ ಉಚ್ಚಿಷ್ಟ ಅಂತ ಎಂಜಲ ಅಂತ ಯತ್ ಇದಕ್ಕೆ ಅರ್ಥ ಮಾಡ್ತಾ ಹೋದ್ರೆ ಇದೇ ಒಂದು ಸಂಚಿಕೆ ಆಗ್ಬಿಡುತ್ತೆ. ಯದ್ ಉಚ್ಚಿಷ್ಟಂ ಅಭೋ ಜಂ ಯದವ ದುಶ್ಚರಿದಂ ಮಮ ಸರ್ವಂ ಪುನಂತು ಮಾಂ ಆಪೋ ಅಸಥಾಂಚಪಸಿ ಗ್ರಹಂ. ಒಬ್ಬರು ಗಣಪಾಠಿಗಳು ಒಳ್ಳೆ ಸುಶ್ರಾವ್ಯತ ಕಂಠದಿಂದ ಅರ್ಥ ಮಾಡ್ಕೊಂಡು ಹೇಳಿದರೆ ಅದೆಷ್ಟು ಎಫೆಕ್ಟಿವ್ ಆಗಿರುತ್ತೆ. ಅದನ್ನೇ ಎಂಜಲಾದರೂ ತಿಂದು ತಿನ್ನಬಾರದು ಮೆದ್ದು, ಅರಿವಿರದೆ ತಪ್ಪು ತಪ್ಪಾಗಿ ತಾ ತುಂಬ ನಡೆದೆ, ಕೆಟ್ಟದರ ಒಡನಾಟ ಸಹಿಸಿ ಸುಮ್ಮನೆ ಇದ್ದೆ, ನನ್ನ ಮನ್ನಿಸು ನೀರೇ ನೀ ಪವಿತ್ರಗೊಳಿಸು ಮುದದೆ. ನೋಡಿ ಹೇಗೆ ಬರ್ತಾ ಬರ್ತಾ ಇದೇ ದಾಟಿ ಮಂತ್ರದ ಸ್ವರೂಪಕ್ಕೂ ಈ ರೀತಿ ಈ ಬಿನ್ ಇದಕ್ಕೆ ನಮ್ಮ ಕಾರಣ ಏನಂದರೂ, ನಾವು ಅರಿತೋ ಅರಿಯದೆಯೋ ಮಾಡಿದ ತಪ್ಪುಗಳ ಹೊಣೆಯ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು, ನಮ್ಮನ್ನೇ ನಾವು ಶುದ್ಧಿಗೊಳಿಸಿಕೊಳ್ಳಲು ಈ 11 ಸಹಾಯಕ. ಯಾವುದ 11 ನೋಡೋಣ. ಕಾಲೋ ಅಗ್ನಿ ಕರ್ಮ ಮೃದ್ವಾಯುರ್ ಮನೋಜ್ಞಾನಂ ತಪೋ ಜಲಂ ಪಶ್ಚಾತ್ತಾಪೋ ನಿರಾಹಾರ ಸರ್ವೇ ಅಮಿ ಶುದ್ಧ ಹೇತವ. ಯಾಜ್ಞವಲ್ಕ ಸ್ಮೃತಿಯಲ್ಲಿ ಇರ್ತಕ್ಕಂಥದ್ದು ಹೇಳ್ಕೊಡ್ತಾರೆ ಪುರೋಹಿತರು ಹೇಳಿ ಅಂತ. ನಾವು ಆವಾಗ ನಮಗೆ ಸಂಸ್ಕೃತ ಸರಿಯಾಗಿ ಉಚ್ಚಾರಣೆ ಬರೆದಿದ್ದರೆ ಅವ್ರು ಹೇಳಿದ್ದನ್ನು ಸುಮ್ಮನೆ ಮನಸ್ಸಲ್ಲಿ, ನಿಮಗೆ ಎಲ್ಲ ಗೊತ್ತಿದೆ ರೀಚಿಯಲ್ಲಿ ಇದು ಮದುವೆ ಮುಂಜಿಗಳಲ್ಲಿ, ಮುಂಜಿಗಳಲ್ಲೂ ಕೂಡ ಪಾಪ ಹುಡುಗನಿಗೆ ಏನು ಗೊತ್ತಿರೋದಿಲ್ಲ, ಅವ್ರು ಹೇಳಿದ್ನ ನಾ ಹೇಳ್ದಂಗೆ ಹೇಳು ಅಂತ ಹೇಳ್ತಾರೆ. ಏನಂತ ಶುದ್ಧಿಗೊಳಿಸ್ಕೋಬೇಕಾದ್ರೆ ಏನು ಕಾಲು ಅಗ್ನಿ ನಾವು ಕ್ಯಾಲ ಎಣ್ಣೆ ಅಂದ್ಬಿಡ್ತೀವಿ ನಾವು. ಆಮೇಲೆ ಸರಿ ಹೇಳು ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡು ಮುಂಜಿ ಇನ್ನೊಂದು ವರ್ಷ ಆಗ್ಬಿಡುತ್ತೆ ಎಲ್ಲ ಮಂತ್ರದ್ನು. ಅಂದರೆ ಏನಿದೆ ಅಂದರೆ ಅದಕ್ಕೆ ಕಾಲೋ ಅಗ್ನಿ ಕರ್ಮ ಮೃದ್ವಾಯರ್ ಮನೋ ಜ್ಞಾನಂ ತಪೋ ಜಲಂ ಪಶ್ಚಾತ್ತಾಪೋ ನಿರಾಹಾರ ಸರ್ವೇ ಅಮಿಶುದ್ಧ ಹೇ ತಮಃ. ಅದಕ್ಕೇನು ಮಾಡ್ತಾರೆ ಇದೆಲ್ಲ ಆಗಲ್ಲ ಅಂತ ಪುರೋಹಿತರು ಯಾರೇ ಒಬ್ಬರು ಪ್ರವಾದಿಗಳು ನೀವು ಅವರೇ ಹೇಳಿಬಿಟ್ಟು ಅವ್ರಿಗೆ ಯಾಕೆಂದರೆ ಅವ್ರಿಗೆ ಅದರಲ್ಲಿ ಧಾಟಿ ಇರುತ್ತೆ. ಮಾಮ ಅಂದ್ಬಿಡಪ್ಪ ಅಂದ್ಬಿಡ್ತಾರೆ ಅಷ್ಟೇ, ಎಲ್ಲ ಮಾಮ ಅಂದರೆ ಎಲ್ಲ ನನ್ನ ಅಂತ ಅವರು ಆ ಪಾಡ್ಗೆ ಅವರು ಅದನ್ನೆಲ್ಲ ಇನ್ನು ಉಳಿದಿದ್ದನ್ನೆಲ್ಲ ಹೇಳ್ಕೊಂಡಿರ್ತಾರೆ. ಸಿ ಇದು ಯಾಕೆಂದರೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಚಾರಗಳಲ್ಲಿ ಎಷ್ಟೊಂದು ಇದೆ ನೀರಿಗಿರ್ತಕ್ಕಂಥ ಒಂದು ಇದು ಎಷ್ಟು ಹೇಳಿದ್ರು ಖುಷಿಯಾಗುತ್ತೆ. ನೀರಿನ ಬಗ್ಗೆ ಹೇಳಿದಷ್ಟು ನನಗೂ ಖುಷಿಯಾಗ್ತಾ ಇದೆ. ಯಾಕೆಂದರೆ ನಿಮ್ಮಿಂದ ಬಂದ ಪ್ರತಿಕ್ರಿಯೆ ಕೂಡ ಯಾವುದನ್ನು ಮೊಟಕ್ ಮಾಡಬೇಡಿ ಅಂತ ನೋಡೋಣ. ಈ ನೀರಿನ ಬಗ್ಗೆ ಮೊಟಕ್ಕೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಈಗ ಉಸಿರಾಡ್ತಿರ್ಬೇಕಾದ್ರೆ ನಾನು ನೀರು ಕುಡ್ಕೊಂಡು ಬಂದೇ ಇಷ್ಟು ಮಾತಾಡೋಕ್ಕೆ ಸಾಧ್ಯ ಇರೋದು. ಅದರಿಂದ ನೀರಿಗೆ ನಾವು ಈಗ ಕಲ್ಯಾಣಿ ರಾಗದಲ್ಲೇ ಇನ್ನೊಂದು ಸಂಚಿಕೆಯಲ್ಲೂ ಒಂದು ಎರಡು ಸಂಚಿಕೆಗೆ ಒಂದು ರಾಗ, ಕೆಲವು ಸಂದರ್ಭದಲ್ಲಿ ಇನ್ನೊಂದು ರಾಗ ಚೇಂಜ್ ಮಾಡುವಂಥ ಸಂದರ್ಭ ಇದೆ. ನೆನ್ನೆ ಹಿಂದಿನ ಎರಡು ಸಂಚಿಕೆಗಳಲ್ಲಿ ಹಾಗೆ ಆಯಿತು, ಕೇಳಿದ್ರೆ ಯಾಕೆ ಸರ್ ಅದು ಅಂತ ಅದು ಮರ್ತೋಗಿದೆ ನನಗೆ ಯಾಕೆ ಕಾರಣ ಅಂತ. ಈಗ ಕಲ್ಯಾಣಿನಲ್ಲೇ ಕಲ್ಯಾಣಿಯಲ್ಲಿ ಇನ್ನಷ್ಟು ಮೇಯೋಣ. Thank you.
ನಮಸ್ಕಾರ.